ಸ್ಯಾಂಡಲ್ವುಡ್ನ ಸ್ಟಾರ್ ನಟರಲ್ಲೊಬ್ಬರಾದ ನಮ್ಮ ರಕ್ಷಿತ್ ಶೆಟ್ರು ಸದ್ಯ ಚಾರ್ಲಿ ಸಿನಿಮಾದ ದೊಡ್ಡ ಯಶಸ್ಸಿನ ನಂತರ ಇದೀಗ ಸಪ್ತ ಚೆ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ ಈ ಸಿನಿಮಾ ನಂತರ ಸಾಲು ಸಾಲಾಗಿ ಮೂರು ಸಿನಿಮಾಗಳನ್ನು ಒಪ್ಪಿಕೊಂಡಿರುವ ರಕ್ಷಿತ್ ಶೆಟ್ಟಿಯವರು ಸದ್ಯ ರಿಚರ್ಡ್ ಆಂಟೋನಿ ಸಿನಿಮಾವನ್ನು ನಿರ್ದೇಶನ ಸಹ ಮಾಡಲಿದ್ದಾರೆ ಇನ್ನು ಸಿನಿಮಾ ವಿಚಾರವನ್ನು ಹೊರತುಪಡಿಸಿದರೆ ಸದ್ಯ ರಕ್ಷಿತ್ ಶೆಟ್ಟಿಯವರ ಜೀವನದಲ್ಲಿ ಇದೀಗ ಪ್ರೀತಿ ಮೂಡಿದಂತೆ ಕಾಣುತ್ತಿದೆ ರಕ್ಷಿತ್ ಶೆಟ್ಟಿಯವರು ರಶ್ಮಿಕಾ ಮಂದಣ್ಣ ಅವರನ್ನು ಪ್ರೀತಿಸಿದ್ದು ಮದುವೆಯ ನಿರ್ಧಾರ ಮಾಡಿದ್ದು ಅದ್ದೂರಿಯಾಗಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದು ಆ ಮದುವೆ ಮುರಿದು ಬಿದ್ದದ್ದು ಆತ ರಶ್ಮಿಕಾ ತೆಲುಗಿಗೆ ಹೋಗಿದ್ದು ಅತಿರೇಕವಾಗಿ ಎಳಸು ಎಳಸಂತೆ ಆಡಿದ್ದು ಇತ್ತ ಆಕೆ ಬಿಟ್ಟು ಹೋಗಿದ್ದೆ ಒಳ್ಳೆದಾಯ್ತು ಅಂತ ರಕ್ಷಿತ್ ಶೆಟ್ಟಿ ಅವರು ಕೈ ಮುಗಿದು ನಮಸ್ಕಾರ ಮಾಡಿದ್ದು ಇದೆಲ್ಲವೂ ಸಹ ಹಳೆ ವಿಚಾರವಾಗಿಯೇ ಹೋಯಿತು ಇನ್ನು ಅದೆಲ್ಲವನ್ನು ಹೊರತುಪಡಿಸಿ ಇದೀಗ ರಕ್ಷಿತ್ ಶೆಟ್ಟಿಯವರೊಡನೆ ಮತ್ತೊಂದು ಹೆಸರು ಕೇಳಿಬರುತ್ತಿದೆ ಅದುವೆ ಕೆಜಿಎಫ್ ಸಿನಿಮಾದ ನಟಿ ಶ್ರೀನಿಧಿ ಶೆಟ್ಟಿ ಅವರ ಹೆಸರು ಹೌದು ರಕ್ಷಿತ್ ಹಾಗೂ ಶ್ರೀನಿಧಿ ಇಬ್ಬರು ಸಹ ಶೆಟ್ರೆ ಆಗಿರೋದು ಮತ್ತೊಂದು ವಿಶೇಷವಾದ್ರೆ ಇಬ್ಬರ ನಡುವೆ ಸಾಮಾಜಿಕ ಜಾಲತಾಣದಲ್ಲಿ ನಡೆದ ಸಂಭಾಷಣೆಯಿಂದಾಗಿ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರ ವಿಚಾರ ವೈರಲ್ ಆಗಿದೆ ಹೌದು ಶ್ರೀನಿಧಿ ಶೆಟ್ಟಿ ಅವರು ಟ್ವಿಟರ್ನಲ್ಲಿ ತಮ್ಮ ಫೋಟೋಗಳನ್ನು ಹಂಚಿಕೊಂಡು ಹಾಗೆ ಸುಮ್ಮನೆ ಎಂದು ಬರೆದುಕೊಂಡಿದ್ರು ಇನ್ನು ರಕ್ಷಿತ್ ಶೆಟ್ಟಿಯವರು ಸಾಮಾನ್ಯವಾಗಿ ಸುಮ್ ಸುಮ್ಮನೆ ಯಾರ ಫೋಟೋಗಳಿಗೂ ಅದರಲ್ಲೂ ನಟಿಯರ ಫೋಟೋಗಳಿಗೆ ಕಾಮೆಂಟ್ ಮಾಡಿದವರಲ್ಲ ಆದರೆ ಶ್ರೀನಿಧಿ ಶೆಟ್ಟಿಯವರ ಫೋಟೋಗೆ ಕಾಮೆಂಟ್ ಮಾಡಿರುವ ರಕ್ಷಿತ್ ಶೆಟ್ಟಿಯವರು ಓ ಗೊತ್ತಾಯ್ತು ಶೆಟ್ರೆ ಎಂದು ತುಳುವಿನಲ್ಲಿಯೇ ಕಾಮೆಂಟ್ ಮಾಡಿದ್ದಾರೆ ಇನ್ನು ರಕ್ಷಿತ್ ಶೆಟ್ಟಿಯವರ ಕಾಮೆಂಟ್ ನೋಡಿ ಅದಾಗಲೇ ನೆಟ್ಟಿಗರು ಓ ಶೆಟ್ರೆ ಏನ್ ನಡೆಸ್ತಾ ಇದ್ದೀರಾ ಎಂದು ಕಾಮೆಂಟ್ಗಳ ಸುರಿಮಳೆಯನ್ನೇ ಮಾಡಿದ್ದಾರೆ ಇಷ್ಟಕ್ಕೆ ಸುಮ್ಮನಾಗದ ಇಬ್ಬರ ನಡುವಿನ ಟ್ವೀಟ್ ಸಂಭಾಷಣೆ ರಕ್ಷಿತ್ ಶೆಟ್ಟಿಯವರ ಕಾಮೆಂಟ್ಗೆ ಮತ್ತೆ ಶ್ರೀನಿಧಿ ಶೆಟ್ಟಿಯವರು ಸಹ ಮತ್ತೊಮ್ಮೆ ರಿಪ್ಲೈ ಮಾಡಿದ್ದು ಓ ಗೊತ್ತಾಯ್ತ ಶೆಟ್ರೆ ಯಾರಿಗೂ ಹೇಳಬೇಡಿ ಎಂದು ಮತ್ತೊಂದು ಕಾಮೆಂಟ್ ಮಾಡಿದ್ದಾರೆ ಇನ್ನು ರಕ್ಷಿತ್ ಶೆಟ್ಟಿ ಹಾಗೂ ಶ್ರೀಂಧಿ ಶೆಟ್ಟಿ ಅವರ ಈ ಟ್ವೀಟ್ ಸಂಭಾಷಣೆಯನ್ನು ನೋಡಿದ ನೆಟ್ಟಿಗರು ಅಣ್ಣಂಗೆ ಲವ್ ಆಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಪೋಸ್ಟ್ಗಳನ್ನು ಹಂಚಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ರಕ್ಷಿತ್ ಅವರ ಅಭಿಮಾನಿಗಳು ಆದಷ್ಟು ಬೇಗ ಮದುವೆ ಆಗಬೇಡಿ ಶೆಟ್ರೆ ಅವರು ಒಳ್ಳೆ ಹುಡುಗಿ ರಶ್ಮಿಕಾ ಮಂದಣ ಥರ ಅಲ್ಲ ಅಂತಿದ್ದಾರೆ ಸದ್ಯ ರಿಚರ್ಡ್ ಆ್ಯಂಟೋನಿ ಸಿನಿಮಾವನ್ನು ನಿರ್ಮಾಣ ಮಾಡುತ್ತಿರುವುದು ಹೊಂಬಾಳೆ ಫಿಲ್ಮ್ಸ್ನವರು ಇತ ನಿರ್ದೇಶನ ಹಾಗೂ ನಾಯಕನಾಗಿರೋದು ರಕ್ಷಿತ್ ಶೆಟ್ಟಿ ಆತ ಈ ಸಿನಿಮಾಗೆ ನಾಯಕಿಯ ಹುಡುಕಾಟದಲ್ಲಿದ್ದರು ಶ್ರೀನಿಧಿ ಕೂಡ ಕೆಜಿಎಫ್ ಸಿನಿಮಾದ ಸಕ್ಸಸ್ನಲ್ಲಿದ್ದವರು ಹೊಂಬಾಳೆ ಫಿಲ್ಮ್ಸ್ನವರು ಶ್ರೀನಿಧಿ ಅವರನ್ನೇ ಮತ್ತೆ ರಿಚರ್ಡ್ ಆಂಟೋನಿಗೆ ನಾಯಕಿಯಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ ಇನ್ನು ಸಿನಿಮಾದಲ್ಲಿ ಈ ಇಬ್ಬರು ಒಟ್ಟಿಗೆ ಅಭಿನಯಿಸುವುದರಿಂದ ಇಬ್ಬರ ನಡುವೆ ಒಂದಷ್ಟು ಭೇಟಿಗಳಾಗಿದ್ದು ಇಬ್ಬರು ಆತ್ಮೀಯರಾಗಿದ್ದಾರೆ ಎಂದು ತಿಳಿದು ಬಂದಿದೆ ಈ ಆತ್ಮೀಯತೆ ಈ ಆತ್ಮೀಯತೆ ಪ್ರೀತಿಯಾಗಿ ಇಬ್ಬರು ಮದುವೆಯಾದರೆ ನಿಜಕ್ಕೂ ರಕ್ಷಿತವರ ಅಭಿಮಾನಿಗಳು ಮಾತ್ರವಲ್ಲ ಎಲ್ಲ ಸಿನಿಮಾ ಪ್ರೇಮಿಗಳು ಸಹ ಸಂತೋಷ ಪಡುವುದು ನಿಜ ಎನ್ನಬಹುದು